ಹಾಯ್ ಗೈಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಸೈನ್ಸ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನ ಮಾಡ್ತಾ ಇದ್ದೆ. ಅದು ವಿಡಿಯೋ ತುಂಬ ಲೆಂತಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇನ್ನರ್ಧನ ಇವಾಗ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋಲ್ಲಿ ನಾನು ಕಂಪ್ಲೀಟಾಗಿ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನೀವೇನು ತಿಳ್ಕೊಂಡಿದ್ರಿ, ಏನೇನು ಕಲ್ತಿದ್ರಿ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ತಿಳ್ಕೊಂಡಿದ್ರಿ. ಅಂದರೆ ಏನು, ಒಂದು ವಸ್ತು ಅಥವಾ ಒಂದು ಮೆಟೀರಿಯಲ್ ನಮ್ಮ ಹತ್ರ ಇರೋವಂಥದ್ದು ಮೆಟಲ್ ಆಗಿರಬೇಕು ಅಂದರೆ ಈ ಒಂದು ಫಿಸಿಕಲ್ ಪ್ರಾಪರ್ಟೀಸ್ನ ಅದು ಮ್ಯಾಚ್ ಮಾಡಬೇಕು ಅಥವಾ ಈ ಕ್ವಾಲಿಟೀಸ್ ಅದರಲ್ಲಿ ಇರಬೇಕು. ಅಂದರೆ ಒಂದು ಮೆಟಲ್ ಆಗಿರಬೇಕು ಅಂದರೆ ಅದು ಗಟ್ಟಿ ಇರಬೇಕು, ಶೈನಿಂಗ್ ಹೊಡಿಬೇಕು, ಮೆಲಿಯಬಲ್ ಆಗಿರಬೇಕು, ಸೊನ್ರಸ್ ಆಗಿರಬೇಕು, ಈ ರೀತಿ. ಅದಿಲ್ಲ ಅಂದರೆ ನಾನ್ ಮೆಟಲ್. ಇಷ್ಟು ನಮಗೆ ಅರ್ಥ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಬೇಕು ನಾವು. ಸೊ ಅಂದರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಕಣ್ಣಿಗೆ ಕಾಣುವಂಥದ್ದಲ್ಲ, ರಿಯಾಕ್ಷನ್ ಆಗುವಂಥದ್ದು. ಸೊ ಇದನ್ನು ಟೆಸ್ಟ್ ಮಾಡೋದು ಹೆಂಗೆ ಗೊತ್ತಾಗುತ್ತೆ? ಈಗ ಹಾರ್ಡ್ನೆಸ್ ಫಾರ್ ಎಕ್ಸಾಂಪಲ್, ಮುಟ್ಟಿದ ತಕ್ಷಣ ಗೊತ್ತಾಗೋಗುತ್ತೆ. ಆದರೆ ಇದು ರಿಯಾಕ್ಷನ್ದು ಗೊತ್ತಾಗಲ್ಲ ನಮ್ಮ ಕೆಮಿಕಲ್ ಪ್ರಾಪರ್ಟಿ. ಇದನ್ನು ನಾವು ಎಕ್ಸ್ಪೆರಿಮೆಂಟೇಷನ್ ಮಾಡಿ ಅಥವಾ ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ನ ಅಥವಾ ಒಂದು ಅಬ್ಸರ್ವೇಷನ್ನ ಮಾಡಿದ್ರೆ ಆಗ ಮಾತ್ರ ಇದು ಗೊತ್ತಾಗುತ್ತೆ ನಮ್ಗೆ ರಿಯಾಕ್ಷನ್ ಆಗಿದೆಯಾ ಇಲ್ವಾ ಅಂತ. ಸೊ ಕೆಮಿಕಲ್ ಪ್ರಾಪರ್ಟೀಸ್ನ ಕೂಡ ನಾವು ನೋಡೋಣ. ನೋಡಿ, ಇದು ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಇನ್ನೊಂದು ಟಾಪಿಕ್ ಹೇಳ್ತೀನಿ ನಾನು, ಸಬ್ ಟಾಪಿಕ್ ಅಂದ್ಕೊಳ್ಳಿ. ಅದನ್ನು ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಮಾತ್ರ ಇದು ಕ್ಲಿಯರಾಗಿ ನಿಮಗೆ ಅರ್ಥ ಆಗುವಂಥದ್ದು. ಏನು ಆ್ಯಸಿಡ್ ಅಂದರೆ ಏನು, ಬೇಸಸ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು. ಸೊ ಅದನ್ನು ನಾನು ಆದರೆ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಸುಮಾರು ಜನ ಮಾಡಿರ್ತಾರೆ, ನೀವು ಅದನ್ನು ಕೂಡ ನೋಡ್ಕೊಳ್ಬೋದು. ಸೊ ಲೆಟ್ಸ್ ಬಿಗಿನ್ ನಾವು. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನೋಡಿ, ನೀವು ಪ್ರೀವಿಯಸ್ಲಿ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಮೆಟೀರಿಯಲ್ ತೊಗೊಳ್ತಾ ಇದ್ದೀವಿ, ಅದರದ್ದು ಈ ಒಂದು ಪ್ರಾಪರ್ಟೀಸ್ ಇತ್ತು ಅಂತ ಹೇಳಿದ್ರೆ ಅದು ಮೆಟಲ್ ಅಂತ, ಇಲ್ಲ ಅಂದರೆ ನಾನ್ ಮೆಟಲ್ ಅಂತ ಸಿಂಪಲಾಗಿ ಹೇಳ್ತಾ ಇದ್ವಿ. ಆದರೆ ಇದರಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆ ಥರ ಆಗಲ್ಲ. ಇಲ್ಲಿ ಏನು ಮಾಡಬೇಕು, ಒಂದು ಮೆಟೀರಿಯಲ್ ತೊಗೊಳ್ಬೇಕು, ಅದನ್ನು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕು. ಸೊ ರಿಯಾಕ್ಷನ್ಸ್ ಕೂಡ ಸುಮಾರು ಕೊಟ್ಟಿದ್ದಾರೆ. ಈಗ ಒಂದು ವಸ್ತು ತೊಗೊಳ್ತೀವಿ, ಯಾವುದಾದ್ರು ಒಂದು ಮೆಟೀರಿಯಲ್ ತೊಗೊಳ್ತೀವಿ, ಸಾರಿ ಮೆಟೀರಿಯಲ್ ತೊಗೊಳ್ತೀವಿ, ಅದನ್ನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಟೆಸ್ಟ್ ಮಾಡ್ತೀವಿ, ಅದು ಮೆಟಲ್ಲ ನಾನ್ ಮೆಟಲ್ಲ ಅಂತ. ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಈ ಥರ ರಿಯಾಕ್ಷನ್ಸ್ ಎಲ್ಲ ಮಾಡಿ ನಾವು ಅದು ಮೆಟಲ್ಲ ನಾನ್ ಮೆಟಲ್ಲ ಅಂತ ಹೇಳೋವಂಥದ್ದು. ಸೊ ಈ ಥರ ರಿಯಾಕ್ಟ್ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರಿಯಾಕ್ಷನ್ ಆಯಿತು ಅಂದರೆ ಅದು ಮೆಟಲ್, ಇನ್ನೊಂದು ಥರ ರಿಯಾಕ್ಷನ್ ಆಯಿತು ಅಂದರೆ ನಾನ್ ಮೆಟಲ್. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟೇಷನ್ ಇದೆ, ಮೊದಲು ಎಕ್ಸ್ಪೆರಿಮೆಂಟೇಷನ್ ನೋಡೋಣ. ಲೆಟ್ ಅಸ್ ಚೆಕ್ ದಿ ನೇಚರ್ ಆಫ್, ಓಕೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ತೋರಿಸ್ತೀನಿ ಯೂಟ್ಯೂಬಲ್ಲಿ, ನೀವು ಅವ್ರ ಚಾನಲ್ಗೆ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಇದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಕೂಲ್ ಸೈನ್ಸ್ ಟಾಪಿಕ್ಸ್ ಅಂತ ಇವರು ಸುಮಾರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಎಕ್ಸ್ಪೆರಿಮೆಂಟಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್, ಕಬ್ಬಿಣ ತುಕ್ಕ ಹಿಡ್ದಿರುತ್ತಲ್ವ, ಅದರ ಪುಡಿ ತೊಗೊಳ್ಬೇಕು ನೀವು. ಅದರ ಪುಡಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಒಂದು ವಾಚ್ ಗ್ಲಾಸಲ್ಲಿ ನೀವು ಅದನ್ನು ತೊಗೊಳ್ತೀರ. ನೋಡಿ, ಇಲ್ಲಿ ತೊಗೊಂಡಿದ್ದಾರಲ್ಲ, ಈ ಥರ ತೊಗೊಂಡು ಅದನ್ನು ಅದು ಆ್ಯಸಿಡ್ಡಾ ಅಥವಾ ಬೇಸಾ ಅಂತ ಟೆಸ್ಟ್ ಮಾಡ್ತೀರ. ನೋಡಿ, ಯಾವ ರೀತಿ ಟೆಸ್ಟ್ ಮಾಡಬೇಕು, ಒಂದು ಸೊಲ್ಯೂಷನ್ ಅಥವಾ ಒಂದು ಸಮಥಿಂಗ್ ಆ್ಯಸಿಡ್ ಅಥವಾ ಬೇಸ್ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ, ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಒಂದು ಸೊಲ್ಯೂಷನ್ನ ತೊಗೊಳ್ತೀವಿ, ಅದರಲ್ಲಿ ಎರಡು ಥರ ಪೇಪರ್ ಇಡ್ತೀವಿ. ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ಒಂದು ಇಡ್ತೀವಿ, ರೆಡ್ ಕಲರ್ ಲಿಟ್ಮಸ್ ಪೇಪರ್ ಒಂದು ಇಡ್ತೀವಿ. ಒಂದು ವೇಳೆ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ಏನಾದರೂ ರೆಡ್ ಕಲರ್ ಆಗಿ ಟರ್ನ್ ಆಯಿತು ಅಂದರೆ ಅದು ಆ್ಯಸಿಡ್ ಅಂತ ಅರ್ಥ. ಓಕೆ, ಒಂದು ವೇಳೆ ರೆಡ್ ಕಲರ್ ಲಿಟ್ಮಸ್ ಪೇಪರ್ ಏನಾದರೂ ಬ್ಲೂ ಕಲರ್ ಟರ್ನ್ ಆಯಿತು ಅಂದರೆ ಅದನ್ನು ಬೇಸ್ ಅಂತ ಕರಿತೀವಿ. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಬ್ಲೂ ಇರೋದು ರೆಡ್ ಟರ್ನ್ ಆದರೆ ಆ್ಯಸಿಡ್, ರೆಡ್ ಇರೋದು ಬ್ಲೂ ಟರ್ನ್ ಆದರೆ ಬೇಸ್. ಸೊ ನಾವು ಇವಾಗ ಏನು ಐರನ್ ಪಾರ್ಟಿಕಲ್ಸ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ತೊಗೊಂಡಿದ್ದೀವಿ ಸೊಲ್ಯೂಷನ್, ಅದರಲ್ಲಿ ಎರಡೂ ಪೇಪರ್ ಇಟ್ಟಾಗ ರೆಡ್ ಲಿಟ್ಮಸ್ ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಇದರಿಂದ ಏನು ಗೊತ್ತಾಯಿತು, ಇದು ಬೇಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಐರನ್ ಬಂದು ಮೆಟಲ್, ಯಾವ ರೀತಿ ನಾನು ಮೆಟಲ್ ಅಂತ ಸುಮ್ಮನೆ ಹೇಳಿದೆ, ಅದಕ್ಕೇನು ಕನ್ಕ್ಲೂಷನ್ ಇಲ್ಲ, ಅದಕ್ಕೆ ಲಾ ಕೂಡ ಇದೆ, ತೋರಿಸ್ತೀನಿ ಒಂದು. ನಾನು ಸಿಂಪಲಾಗಿ ಇದಕ್ಕೆ ಒಂದು PDF ಟೈಪ್ ಮಾಡಿ ಅಥವಾ ಒಂದು PPT ಮಾಡಿದ್ದೀನಿ, ಇದನ್ನು ನೋಡ್ಕೊಂಬಿಡಿ. ನೋಡಿ, ಯಾವುದೇ ಒಂದು ವಸ್ತುನ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ, ನೋಡಿ ಅದಕ್ಕೆ ಇಲ್ಲಿ ಆಕ್ಸಿಜನ್ ಅಂತ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ವಾಟರ್ ಅಂತ ಕೊಟ್ಟಿದ್ದೀನಿ, ಈ ಥರ ಒಂದೊಂದೇ ನೋಡ್ಕೊಳ್ಬೇಕು ನೀವು. ಸಮ್ ಮೆಟೀರಿಯಲ್ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದೆ ನಾನು, ರಿಯಾಕ್ಟ್ ಮಾಡಿದಾಗ ಅದು ಬೇಸ್ ಆಗಿತ್ತು ಅಂದ್ಕೊಳ್ರಿ, ನಾವು ಟೆಸ್ಟ್ ಮಾಡಿ ಚೆಕ್ ಮಾಡಬೇಕು. ಅದು ಬೇಸ್ ಆಗಿತ್ತು ಅಂದರೆ ಆಗ ಅದನ್ನು ನಾವು ಮೆಟಲ್ ಅಂತ ಕರಿತೀವಿ. ಸೊ ಇವಾಗ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ಲಿ ಟೆಸ್ಟ್ ಮಾಡಿದ್ವಲ್ವ, ಅದು ಬೇಸ್ ಆಗಿತ್ತು, ಸೊ ಅದು ಐರನ್ ಮೆಟಲ್ ಆಗಿರುತ್ತೆ. ಅದೇ ರೀತಿ ಒಂದು ವೇಳೆ ನಾವು ಆ ಮೆಟೀರಿಯಲ್ನ ಯಾವುದ್ರದ್ದನ್ನ ಒಂದು ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದಾಗ ರಿಯಾಕ್ಟ್ ಮಾಡಿಸಿದಾಗ ಆ ಬರೋಂಥ ಔಟ್ಪುಟ್ ಸೊಲ್ಯೂಷನ್ ಬಂದು ಆ್ಯಸಿಡ್ ಆಗಿತ್ತು ಅಂದ್ಕೊಳ್ಳಿ, ಆಗ ಅದು ನಾನ್ ಮೆಟಲ್ ಅಂತ.
ಸೊ ಅದಕ್ಕೂ ಕೂಡ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ ಇದಕ್ಕೂ ಕೂಡ ತೋರಿಸೋದಕ್ಕೆ. ಈಗ ನಿಮಗೆ ಬೇಸ್ ಇತ್ತು ಅಂದರೆ ಮೆಟಲ್ ಅಂತ ಗೊತ್ತಾಯಿತು, ಯಾಕಂದರೆ ಐರನ್ನ ಟೆಸ್ಟ್ ಮಾಡಿದ್ವಿ ಈಗ, ಐರನ್ ರಸ್ಟ್ ಪಾರ್ಟಿಕಲ್ಸ್ನ. ಅದೇ ರೀತಿ ಆ್ಯಸಿಡ್ಗೂ ಕೂಡ ಒಂದು ಟೆಸ್ಟ್ ಇದೆ, ನೋಡೋಣ. ಓಕೆ, ಇಲ್ಲಿ ಆ್ಯಕ್ಟಿವಿಟಿ 4.4 ಇದೆ. ಇದಕ್ಕೂ ಕೂಡ ಇನ್ನೊಂದು ಅವ್ರದ್ದು ಇನ್ನೊಂದು ಆ್ಯಕ್ಟಿವಿಟಿ ಮಾಡಿದ್ದಾರೆ. ಆ ಆ್ಯಕ್ಟಿವಿಟಿನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಮಾತ್ರ ನಾನು ತೋರಿಸ್ತೀನಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇವರು ಸ್ವಲ್ಪ ಸಲ್ಫರ್ ತೊಗೊಳ್ತಾ ಇದ್ದಾರೆ. ಸಲ್ಫರ್ನ ತೊಗೊಂಡು ನೀರಲ್ಲಿ ಅಥವಾ ಒಂದು ವಾಟರ್ ವೇಪರಲ್ಲಿ ಯಂತ್ರಲ್ಲಾದರೂ ಮಿಕ್ಸ್ ಮಾಡ್ತಾ ಇದ್ದಾರೆ ಇವರು. ಈ ರೀತಿ ಮಿಕ್ಸ್ ಮಾಡಿದಾಗ ಒಂದು ಲಿಕ್ವಿಡ್ ಟೈಪ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ತೊಗೊಂಡಿದ್ದಾರೆ ಇವರು, ನೋಡ್ಬೋದು. ಇದು ಎಕ್ಸ್ಪೆರಿಮೆಂಟಲ್ ಅದೇನೇ ತೊಗೊಳ್ಳೋದು ಇವರು ಈ ಸೊಲ್ಯೂಷನ್ನ ಟೆಸ್ಟ್ ಮಾಡೋ ಥರ. ನೋಡಿ, ಸಲ್ಫರ್ ಪೌಡ್ರ್ ತೊಗೊಳ್ತಾರೆ, ಅದರಲ್ಲಿ ಒಂದು ರಿಯಾಕ್ಷನ್ ಮಾಡ್ತಾರೆ, ನೀರು ಜೊತೆ ಮಿಕ್ಸ್ ಮಾಡಿಸ್ತಾರೆ. ಅದು ಆ್ಯಕ್ಚುಲಿ ನೀರು ಜೊತೆ ಮಿಕ್ಸ್ ಮಾಡಿದಾಗ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಫಾರ್ಮ್ ಆಗುತ್ತೆ, ಅಥವಾ ಸಮ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಈ ಸೊಲ್ಯೂಷನ್ನ ಮತ್ತೆ ನಾವು ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್ ಮೇಲೆ ಹೇಳಿದ್ನಲ್ಲ, ಇಲ್ಲಿ ಬರೆದಿದ್ನಲ್ಲ, ಈ ಥರ ಚೆಕ್ ಮಾಡಿದಾಗ ಬ್ಲೂ ಲಿಟ್ಮಸ್ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ ಆ್ಯಸಿಡಲ್ಲಿ. ಸೊ ಆಗ ನಮಗೇನು ಗೊತ್ತಾಯಿತು, ಇದು ಆ್ಯಸಿಡ್ ಆಗಿದೆ ಅಂತ. ಸೊ ಅಲ್ಲಿಗೆ ಈ ಲಾ ಕೂಡ ಆಯಿತು. ಸೊ ಒಂದು ನಾನು ಯಾವುದೋ ಒಂದು ಮೆಟೀರಿಯಲ್ ಇದೆ, ಅದನ್ನು ಆಕ್ಸಿಜನ್ ಜೊತೆ ಕಂಬೈನ್ ಮಾಡ್ತಾ ಇದ್ದೀನಿ, ಆಗ ಅದು ಆ್ಯಸಿಡಾಗಿ ಫಾರ್ಮ್ ಆಗಿದೆ ಸಲ್ಫರು. ಸೊ ಸಲ್ಫರ್ ಬಂದು ಆ್ಯಸಿಡಾಗಿ ಫಾರ್ಮ್ ಆಗಿದ್ದರಿಂದ ಅದು ನಾನ್ ಮೆಟಲ್ ಆಗಿದೆ. ಸೊ ಇದು ಕೂಡ ನಿಮಗೆ ಫಸ್ಟ್ ಪಾಯಿಂಟ್ ಅರ್ಥ ಆಯಿತು. ನೆಕ್ಸ್ಟ್, ಇದೇ ರೀತಿ ಸುಮಾರಿದೆ ನೋಡಿ, 5 ಪಾಯಿಂಟ್ಸ್ ಬರುತ್ತೆ, ಹೇಳ್ತೀನಿ. ಮೊದಲನೇದು ರಿಯಾಕ್ಷನ್ ವಿತ್ ಆಕ್ಸಿಜನ್, ನೆಕ್ಸ್ಟ್ ಬಂದು ರಿಯಾಕ್ಷನ್ ವಿತ್ ವಾಟರ್, ಈ ಥರ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ. ರಿಯಾಕ್ಷನ್ಸ್ ವಿತ್ ಆ್ಯಸಿಡ್ಸ್, ನೆಕ್ಸ್ಟ್ ಬಂದು ರಿಯಾಕ್ಷನ್ ವಿತ್ ಬೇಸಸ್, ಈ ರೀತಿ. ಸೊ ಇದಕ್ಕೆ ನಾನು ಒಂದು PPT ಕೂಡ ಮಾಡಿದ್ದೀನಿ, ಸಿಂಪಲಾಗಿ ನಿಮ್ಗೆ ಅರ್ಥ ಆಗ್ಬೋದು. ನೀವು ಆ ಆ್ಯಕ್ಟಿವಿಟಿ ಎಲ್ಲ ನೋಡ್ಕೊಳ್ಳಿ, ಜೊತೆಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಏನಿದೆ ಒಂದು ಸ್ವಲ್ಪ ಓದ್ಕೊಳ್ಳಿ, ಈ PPTನ ನೋಡ್ಕೊಳ್ಳಿ. ಇದೊಂಥರ ಮೈಂಡ್ ಮ್ಯಾಪ್ ಥರ ಕೂಡ ವರ್ಕ್ ಆಗುತ್ತೆ, ಇಷ್ಟು ನೋಡಿಕೊಂಡ್ರೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಈಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್, ಈಗ ಅದೇ ಥರ ಯಾವುದೋ ಒಂದು ಮೆಟೀರಿಯಲ್ ನಮ್ಗೆ ಗೊತ್ತಿಲ್ಲ ಅದು ಮೆಟಲ್ಲ ನಾನ್ ಮೆಟಲ್ ಅಂತ, ಅದನ್ನು ತೊಗೊಂಡು ನಾವು ವಾಟರ್ ಜೊತೆ ಕಂಬೈನ್ ಮಾಡ್ತಾ ಇದ್ದೀವಿ. ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಅದೇನಾದರೂ ರಿಯಾಕ್ಟ್ ಆಯಿತು ಅಂದ್ಕೊಳ್ಳಿ ವಾಟರ್ ಜೊತೆ. ಇವಾಗ ಐರನ್ನ ತೊಗೊಳ್ತೀವಿ, ಅದನ್ನೇನಾದರೂ ಒಂದು ಸ್ವಲ್ಪ ನೀರು ಜೊತೆ ಇಟ್ಟಿರ್ತೀವಿ, ಅದು ರಿಯಾಕ್ಟ್ ಆಗುತ್ತೆ. ಸೊ ಅದು ರಿಯಾಕ್ಟ್ ಆಗಿದ್ದರಿಂದ ಅದನ್ನು ನಾವು ಮೆಟಲ್ ಅಂತ ಕರಿತೀವಿ. ಒಂದು ವೇಳೆ ಅದು ರಿಯಾಕ್ಟ್ ಆಗಿಲ್ಲ ಅಂದರೆ ಅದನ್ನು ನಾನ್ ಮೆಟಲ್ ಅಂತ ಕರಿತೀವಿ. ಸೊ ಅದಕ್ಕೆ ಏನು ಎಕ್ಸ್ಪೆರಿಮೆಂಟೇಷನ್ ಇದೆ ನೋಡೋಣ. ಟೇಕ್ ಎ 250 ml ಆಫ್ ಬೀಕರ್ / ಗ್ಲಾಸ್ ಟಂಬ್ಲರ್. ನೋಡಿ, ಇವ್ರು ಏನು ಮಾಡ್ತಾ ಇದಾರೆ ಅಂದರೆ ಸಿಂಪಲ್, ಇದಕ್ಕೂ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಸೋಡಿಯಂ ಆನ್ ವಾಟರ್ ಅಂತ ಹಾಕ್ರಿ, ಒಂದು ನಿಮಿಷ ನಾನೇ ತೋರಿಸ್ತೀನಿ. ಸುಮಾರು ಎಕ್ಸ್ಪೆರಿಮೆಂಟೇಷನ್ಸ್ಗಳಿರುತ್ತೆ ನೋಡಿ. ಇಲ್ಲೇನಾಗ್ತಾ ಇದೆ, ಸೋಡಿಯಂ ಪೀಸ್ನ ನೀರು ಮೇಲೆ ಹಾಕ್ತಾ ಇದ್ದಾರೆ, ಅದು ತುಂಬ ಮೂವ್ ಆಗ್ತಾ ಇದೆ. ಸೊ ಏನಕ್ಕೆ ಮೂವ್ ಆಗ್ತಾ ಇದೆ, ಎನರ್ಜಿ ರಿಲೀಸ್ ಆಗ್ತಾ ಇದೆ, ನೋಡ್ಬೋದು. ಸಣ್ಣ ಗ್ಯಾಸ್ ಕೂಡ ಬರುತ್ತೆ, ಇದನ್ನ ಕೂಡ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನೊಂದು ಸರಿ ನೋಡ್ಕೊಳ್ಳಿ. ಅಲ್ಲಿ ಏನಾಗ್ತಾ ಇದೆ, ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಅಲ್ಲಿಗೇನು, ಸೋಡಿಯಂ ವಾಟರ್ ಜೊತೆ ಆ್ಯಡ್ ಮಾಡಿದಾಗ ರಿಯಾಕ್ಟ್ ಆಗ್ತಾ ಇದೆ. ಸೊ ಸೋಡಿಯಂನ ನಾವು ಮೆಟಲ್ ಅಂತ ಕರಿತೀವಿ. ಈಗ ಅದೇ ರೀತಿ ನಾವು ಸೋಡಿಯಂ ಮೆಟಲ್ನ ಬದಲು ಐರನ್ ಏನಾದರೂ ಹಾಕ್ತೀವಿ ಅಂದ್ಕೊಳ್ಳಿ ವಾಟರ್ ಜೊತೆ, ಆಗ ರಿಯಾಕ್ಟ್ ಆಗುತ್ತಾ? ರಿಯಾಕ್ಟ್ ಆಗುತ್ತೆ, ಆದರೆ ಸೋಡಿಯಂ ಅಷ್ಟು ಬೇಗ ಆಗೋದಿಲ್ಲ. ನೋಡಿ, ಸೋಡಿಯಂ ನೀವು ನೀರು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಫುಲ್ ರಿಯಾಕ್ಟ್ ಆಗ್ತಾ ಇದೆ, ಆದರೆ ಬೇರೆ ಇದೆಲ್ಲ ಐರನ್ನು ಅಥವಾ ಜಿಂಕ್ ಎಲ್ಲ ಹಾಕಿದ್ರೆ ಅಷ್ಟು ಬೇಗ ಆಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ, 2 ದಿನ 3 ದಿನ ಈ ಥರ ಟೈಮ್ ತೊಗೊಳುತ್ತೆ, ಆದರೂ ರಿಯಾಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್, ಡಸಂಟ್ ರಿಯಾಕ್ಟ್, ಅಥವಾ ನಾವು ಬೇರೆ ಯಾವುದಾದ್ರು ಮೆಟೀರಿಯಲ್ ನಾನ್ ಮೆಟಲ್ ಹಾಕಿದಾಗ ಅದು ರಿಯಾಕ್ಟ್ ಆಗೋಲ್ಲ, ಅದಕ್ಕೇನಾದರೂ ಎಕ್ಸ್ಪೆರಿಮೆಂಟೇಷನ್ ಇದೆಯಾ ನೋಡೋಣ. ಓಕೆ, ಅದರದ್ದೇನು ಎಕ್ಸ್ಪೆರಿಮೆಂಟೇಷನ್ ಇಲ್ಲ, ರಿಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತು ನಾನ್ ಮೆಟಲ್ ಅಂತ. ನೆಕ್ಸ್ಟ್, ರಿಯಾಕ್ಷನ್ಸ್ ವಿತ್ ಆ್ಯಸಿಡ್ಸ್. ಈಗ ಯಾವುದೋ ಒಂದು ಮೆಟೀರಿಯಲ್ ಇದೆ, ಅದು ಆ್ಯಸಿಡ್ ಜೊತೆ ಸೇರಿದ್ರೆ ಏನಾಗುತ್ತೆ? ಸೊ ಅದಕ್ಕೂ ಇಲ್ಲಿ ಕೊಟ್ಟಿದ್ದೀನಿ ಇದೇ ಒಂದು PPTಯಲ್ಲಿ. ನೋಡಿ, ಯಾವುದೋ ಒಂದು ಮೆಟೀರಿಯಲ್ನ ಆ್ಯಸಿಡ್ ಜೊತೆ ಕಂಬೈನ್ ಮಾಡಿದಾಗ ರಿಯಾಕ್ಟ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಕೂಡ ಬರುತ್ತೆ ಅಂದರೆ ಆಗ ಅದು ಮೆಟಲ್ ಅಂತ. ಓಕೆ, ಯಾವುದೋ ಒಂದು ಮೆಟೀರಿಯಲ್ನ ಆ್ಯಸಿಡ್ ಜೊತೆ ಕಂಬೈನ್ ಮಾಡಿದಾಗ ಅದೇನೂ ಆಗಲ್ಲ, ಬರೀ ಆ್ಯಸಿಡಾಗೇ ಇರುತ್ತೆ ಅಂದರೆ ಅದು ನಾನ್ ಮೆಟಲ್ ಅಂತ ಅರ್ಥ. ಸೊ ಏನಾದರೂ ಎಕ್ಸ್ಪೆರಿಮೆಂಟೇಷನ್ ಇದೆಯಾ ನೋಡೋಣ. ನೋಡಿ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ನೀವೇ ಒಂದ್ಸರಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ ಇದು ಏನಾಗುತ್ತೆ ಅಂತ. ಸೊ ನಾನ್ ಮೆಟಲ್ ಜೊತೆ ಹಾಕಿದ್ರೆ ಏನೂ ಆಗಲ್ಲ, ಆ್ಯಸಿಡಾಗೇ ಇರುತ್ತೆ ಅಷ್ಟೇ, ಇನ್ನೇನು ಚೇಂಜಸ್ ಏನಾಗೋದಿಲ್ಲ. ಯಾಕಂದರೆ ನಾನ್ ಮೆಟಲ್ನ ನಾವು ಯಂತ್ರಲ್ಲಾದರೂ ಸೊಲ್ಯೂಷನಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಆ್ಯಸಿಡ್ ಅಂತ ಅರ್ಥ. ಸೊ ಆ್ಯಸಿಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದಷ್ಟೇ, ಇನ್ನೇನು ಚೇಂಜ್ ಆಗೋಲ್ಲ. ಮೆಟಲ್ಸ್ ಮೇಲೆ ಹಾಕಿದಾಗ ನಮಗೆ
ರಿಯಾಕ್ಟ್ ಆಗುತ್ತೆ ಆ್ಯಸಿಡ್ನ ಮೆಟಲ್ ಮೇಲೆ ಹಾಕಿದಾಗ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಸೊ ಇದು ತುಂಬ ಡೇಂಜರಸ್ ಆಗಿರುತ್ತೆ, ಹುಷಾರಾಗಿ ಮಾಡಬೇಕು ಎಕ್ಸ್ಪೆರಿಮೆಂಟ್ ಮಾಡುವಾಗ. ನೆಕ್ಸ್ಟ್ ಬಂದು ಬೇಸಸ್ ನೋಡೋಣ, ಅದ್ರದ್ದೇನು ಕೊಟ್ಟಿದ್ದಾರೆ ಅಂತ. ಓಕೆ, ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಬಂದು ಯಾವುದಾದ್ರೂ ಒಂದು ಮೆಟೀರಿಯಲ್ನ ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅಥವಾ ಬೇಸ್ ಜೊತೆ ಮಿಕ್ಸ್ ಮಾಡಿದ್ವಿ ಅಂದ್ಕೊಳ್ಳಿ, ಆಗ ಅದು ರಿಯಾಕ್ಟ್ ಆಗಿ ಹೈಡ್ರೋಜನ್ ಎಮಿಟ್ ಮಾಡಿದ್ರೆ ಅಥವಾ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆದರೆ ಸೇಮ್ ಆ್ಯಸಿಡ್ ಥರನೇ, ಆಗ ಅದನ್ನು ಮೆಟಲ್ ಅಂತ ಕರಿತೀವಿ. ಆ್ಯಸಿಡ್ ಇರ್ಬೋದು ಬೇಸ್ ಇರ್ಬೋದು ಎರಡಕ್ಕೂ ಈ ಪಾಯಿಂಟ್ ಸೇಮ್ ಇದೆ. ಸೊ ಅದು ರಿಯಾಕ್ಟ್ ಆಯಿತು ಮತ್ತು ಹೈಡ್ರೋಜನ್ ಗ್ಯಾಸ್ ಏನಾದರೂ ಲಿಬ್ರೇಟ್ ಆಯಿತು ಅಂದರೆ ಆಗ ಅದನ್ನು ಮೆಟಲ್ ಅಂತ ಕರಿತೀವಿ. ಒಂದು ವೇಳೆ ಅದು ರಿಯಾಕ್ಟ್ ಆಗಿ ಆಕ್ಸಿಜನ್ ಕೊಟ್ಟಿಲ್ಲ ಅಂದರೆ ಅದನ್ನು ನಾವು ನಾನ್ ಮೆಟಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನಕ್ಕೆ ಕಾಂಪ್ಲೆಕ್ಸ್ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ರೀತಿ ರಿಯಾಕ್ಷನ್ಸ್ ಆಗುತ್ತೆ, ಇಲ್ಲೂ ಕೂಡ ರಿಯಾಕ್ಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೇಸಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ತೊಗೊಳ್ಳಿ, ಅದನ್ನೇನಾದರೂ ನೀವು ಬೇರೆ ಒಂದು ಈ ಸಲ್ಫರ್ ಜೊತೆ ಏನಾದರೂ ಮಿಕ್ಸ್ ಮಾಡಿದ್ರೆ ಅಂದ್ಕೊಳ್ಳಿ, ಅದು ಬೇರೆ ರೀತಿ ರಿಯಾಕ್ಟ್ ಆಗುತ್ತೆ. ಹಾಗೆ ಆಗುತ್ತೆ ಅಂದರೆ ಒಂದಕ್ಕೊಂದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಯಾವುದೂ ನಿಮಗೆ ಈಗ 8th ಸ್ಟ್ಯಾಂಡರ್ಡಲ್ಲಿ ಬೇಡ, ಇದನ್ನು 10th ಸ್ಟ್ಯಾಂಡರ್ಡಲ್ಲಿ ಅಥವಾ 9th ಸ್ಟ್ಯಾಂಡರ್ಡಲ್ಲಿ ಕಲಿತೀರ. ಒಟ್ಟಿನಲ್ಲಿ ರಿಯಾಕ್ಟಾಗಿ ಹೈಡ್ರೋಜನ್ ಮಾತ್ರ ಬಂತು ಅಂದರೆ ಹೆಚ್ಚು ಅಂದರೆ ಹೈಡ್ರೋಜನ್, ಹೈಡ್ರೋಜನ್ ಮಾತ್ರ ಬಂದರೆ ಅದು ಮೆಟಲ್ ಅಂತ. ಬೇರೆ ಏನಾದರೂ ರಿಯಾಕ್ಷನ್ ಆಗಿ ಈಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು ಅಥವಾ ವಾಟರ್ ಫಾರ್ಮ್ ಆಗೋದು ಈ ಥರ ಆಯಿತು ಅಂದರೆ ಅದನ್ನು ನಾನ್ ಮೆಟಲ್ ಅಂತ ಕರಿತೀವಿ. ಸೊ ಈ ನಾಲ್ಕು ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಎಂಡೋರ್ಗೂ ಅಂತೇಳಿದ್ರೆ ಮರ್ತೋಗ್ಬಿಡ್ತೀರ, ಈಗಲೇ ಕಮೆಂಟ್ ಮಾಡಿಬಿಡಿ ಏನಾದರೂ ಡೌಟ್ ಇತ್ತಂದರೆ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್, ಇದು ಬೇರೆ ರೀತಿಯೇ ವರ್ಕ್ ಆಗುತ್ತೆ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಬಂದು ಐದನೇ ಪಾಯಿಂಟ್, ಒಂದು ಐದನೇದೊಂದಿದೆ ಕಂಡುಹಿಡಿಯೋದು ಕೆಮಿಕಲ್ ರಿಯಾಕ್ಷನ್. ನೋಡಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ. ಇದೇನು ಅಂತೇಳಿದ್ರೆ, ಒಂದು ಮೆಟಲ್ಸ್ನ ಇನ್ನೊಂದು ಮೆಟಲ್ ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡ್ಬೋದು, ಆ್ಯಕ್ಟಿವಿಟಿ 4.8. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಓದೋದೆಲ್ಲ ಬೇಡ. ಐದು ಬೀಕರ್ಗಳನ್ನ ತೊಗೊಬೇಕು, ಎ ಬಿ ಸಿ ಡಿ ಇ ಅಂತ. ಒಂದೊಂದರಲ್ಲೂ ಒಂದೊಂದು ಸಬ್ಸ್ಟೆನ್ಸ್ಗಳನ್ನ ಆ್ಯಡ್ ಫಸ್ಟು 50 ml ಅಷ್ಟು ನೀರನ್ನ ಆ್ಯಡ್ ಮಾಡಬೇಕು, ಒಂದೊಂದರಲ್ಲೂ 50 ml ವಾಟರ್ ಇರಬೇಕು. ಅದಾದಮೇಲೆ ಕೆಲವು ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ಬೋದು, ಇಲ್ಲಿ ಬೀಕರ್ ಎ ಬಿ, ಅದು ಕಾಪರ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಈ ಥರ. ಇದನ್ನು ನಾವು ಒಂದೊಂದರಲ್ಲಿ ಒಂದೊಂದು ಆ್ಯಡ್ ಮಾಡಬೇಕು. ಸೊ ಏನು ಮಾಡ್ತಾಯಿದ್ದೀವಿ, ಎರಡರಲ್ಲಿ ಕಾಪರ್ ಸಲ್ಫೇಟ್ ತೊಗೊಳ್ತಾ ಇದ್ದೀವಿ, ಇದು ಈ ಕಲರ್ ಇರೋದು ಕಾಪರ್ ಸಲ್ಫೇಟ್, ಮತ್ತು ಎರಡರಲ್ಲಿ ಜಿಂಕ್ ಸಲ್ಫೇಟ್ ತೊಗೊಳ್ತಾ ಇದ್ದೀವಿ, ಇನ್ನೊಂದರಲ್ಲಿ ಐರನ್ ಸಲ್ಫೇಟ್ ತೊಗೊಳ್ತಾ ಇದ್ದೀವಿ. ಓಕೆ, ಈ ಥರ ತೊಗೊಂಡು ಇದರಲ್ಲಿ ಕೆಲವು ಇಲ್ಲಿ ಮೆಟಲ್ಸ್ ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಒಂದೊಂದರಲ್ಲೂ. ಸೊ ಬೀಕರ್ ಎಲ್ಲಿ ಕಾಪರ್ ಸಲ್ಫೇಟ್ ಇರೋದರಲ್ಲಿ ಒಂದರಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಎ ಅಲ್ಲಿ, ಇನ್ನೊಂದರಲ್ಲಿ ಇನ್ನೊಂದು ಕಾಪರ್ ಸಲ್ಫೇಟ್ ಬಿ ಅಲ್ಲಿ ಐರನ್ ನೈಲ್ ಕಬ್ಬಿಣದ ಮೊಳೆನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಮೂರನೇದಲ್ಲಿ ಜಿಂಕ್ ಸಲ್ಫೇಟ್ ಏನಿದೆ ಸಿ ಇದರಲ್ಲಿ, ಇದರಲ್ಲಿ ಕಾಪರ್ ಟರ್ನಿಂಗ್ಸ್ ಆ್ಯಡ್ ಮಾಡ್ತೀವಿ. ಬೀಕರ್ ಡಿಯಲ್ಲಿ ಐರನ್ ಸಲ್ಫೇಟ್ ಇರೋ ಸೊಲ್ಯೂಷನಲ್ಲಿ ಕಾಪರ್ ಟರ್ನಿಂಗ್ಸ್ ಇದರಲ್ಲೂ ಕೂಡ. ಸೊ ಕಾಪರ್ ಟರ್ನಿಂಗ್ಸ್ನ ಒಂದು ಜಿಂಕ್ ಸಲ್ಫೇಟ್ ಇರೋವಂಥದ್ದು ಮತ್ತು ಒಂದು ಐರನ್ ಸಲ್ಫೇಟ್ ಇರೋವಂಥದ್ದು ಎರಡರಲ್ಲೂ ಆ್ಯಡ್ ಮಾಡ್ತಾ ಇದ್ದೀವಿ. ಫೈನಲಿ ಜಿಂಕ್ ಸಲ್ಫೇಟ್ ಇರೋವಂಥ ಇದರಲ್ಲಿ ಕಬ್ಬಿಣದ ಮೊಳೆ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಆ್ಯಡ್ ಮಾಡಿದಾಗ ನಾವು ರಿಯಾಕ್ಷನ್ಸ್ನ ಚೆಕ್ ಮಾಡೋದು, ಏನು ರಿಯಾಕ್ಷನ್ ಆಗುತ್ತೆ ಇದರಲ್ಲಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಆಗುತ್ತೆ. ಸೊ ನೀವು ಏನಾದರೂ ಕೆಮಿಕಲ್ ರಿಯಾಕ್ಷನ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತೇಳಿದ್ರೆ ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ, ಅದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಇದಕ್ಕೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಫಾರ್ಮುಲಾ ಬರೀತೀನಿ ನೋಡಿ. ಸೊ ಇಲ್ಲಿ ಏನಾಗ್ತಾ ಇದೆ, ಕಾಪರ್ ಸಲ್ಫೇಟ್ ಇದೆ, ಅದಕ್ಕೆ ಜಿಂಕ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಎರಡು ಆ್ಯಡ್ ಮಾಡಿದಾಗ ಒಂದು ರಿಯಾಕ್ಷನ್ ಆಗ್ತಾ ಇದೆ, ರಿಯಾಕ್ಷನ್ ಆಗಿ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು, ಜಿಂಕ್ ಏನಿದೆ ಇದು ಹೋಗ್ಬಿಟ್ಟು ಈ ಕಾಪರ್ನ ಅಲ್ಲಿಂದ ಓಡಿಸಿ ಜಿಂಕ್ ಕುತ್ಕೊಳ್ತಾ ಇದೆ. ಸೊ ಈ ಜಿಂಕ್ ಹೋಗಿ ಇಲ್ಲಿ ಕುತ್ಕೊಂಡ್ರೆ ಜಿಂಕ್ ಸಲ್ಫೇಟ್ ಆಗಿದೆ. ಸೊ ಇಲ್ಲಿ ಜಿಂಕ್ ಸಲ್ಫೇಟ್ನ ನಾವು ನೋಡ್ಬೋದು, ಜೊತೆಗೆ ಕಾಪರ್ ಹೊರಗಡೆ ಬರ್ತಾ ಇದೆ. ಸೊ ಸಿ ಯು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಇದೇನೆ. ಒಂದು ಏನಾದರೂ ಒಂದು ಕಾಂಪೌಂಡ್ ಇತ್ತು ಅಥವಾ ಒಂದು ಸೊಲ್ಯೂಷನ್ ಇತ್ತು ಅಂದರೆ ಅದರಲ್ಲಿ ಬೇರೆ ಮೆಟೀರಿಯಲ್ ಹೋಗಿ ಅದನ್ನು ಓಡಿಸೋದನ್ನು ಅಲ್ಲಿಂದ ಅದನ್ನು ಡಿಸ್ಪ್ಲೇಸ್ ಮಾಡಿಸೋದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದೇ ಥರ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್ ಥರನೇ, ಕಾಪರ್ ಸಲ್ಫೇಟ್ ಪ್ಲಸ್ ಎಫ್ ಇ ಐರನ್, ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್, ಇದೇ ಥರ ಎಲ್ಲದರಲ್ಲೂ ಕೂಡ ಆಗುವಂಥದ್ದು.
ಸೊ ಯಾವ ರೀತಿ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್, ಇವಾಗ ಈ ರಿಯಾಕ್ಷನ್ ಗೊತ್ತು ನಿಮಗೆ, ಕಾಪರ್ ಸಲ್ಫೇಟ್ದು ಜಿಂಕ್ದು. ಈಗ ಇಲ್ಲಿ ಜಿಂಕ್ ಸಲ್ಫೇಟ್ ಇದೆ, ಪ್ಲಸ್ ಇಲ್ಲಿ ಕಾಪರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೀಕರ್ಸಿಯಲ್ಲಿ ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಇದೆ. ಈಗ ಹೋಗಿ ಕಾಪರ್ ಹೋಗಿ ಜಿಂಕ್ನ ಓಡಿಸುತ್ತಾ ಮತ್ತೆ? ಇಲ್ಲ. ಇಲ್ಲಿ ಯಾವುದು ಯಾವುದನ್ನ ಓಡಿಸುತ್ತೆ ಅನ್ನೋದನ್ನು ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದಿಲ್ಲ, ನಾನು ಓನಾಗಿ ನಿಮ್ಗೆ ಕೊಡ್ತೀನಿ, ಸೊ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇದೇ ರಿಯಾಕ್ಟಿವಿಟಿ ಸೀರೀಸ್. ಇಲ್ಲಿಡ್ತಾ ಇದ್ದೀನಿ ಒಂದು ಸೆಕೆಂಡ್, ಇದ್ರ ಮೇಲೆ ಇಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಏನು, ಈಗ ಕಾಪರ್ನ ಓಡಿಸ್ಬೇಕು ಅಂದರೆ ಅದಕ್ಕಿಂತ ಜಾಸ್ತಿ ರಿಯಾಕ್ಟಿವ್ ಇರೋವಂಥದ್ದು ಅಥವಾ ಜಾಸ್ತಿ ಪವರ್ ಇರೋವಂಥದ್ದು ಬೇಕು. ಸೊ ಇಲ್ಲಿ ಕಾಪರ್ ಎಲ್ಲಿದೆ ನೋಡಿ, ಇಲ್ಲಿದೆ ಕಾಪರ್. ಕಾಪರ್ನ ಓಡಿಸ್ಬೇಕು ಅಂದರೆ ಕಾಪರ್ಗಿಂತ ಜಾಸ್ತಿ ರಿಯಾಕ್ಟ್ ಆಗೋವಂಥದ್ದು ಅಥವಾ ಅದಕ್ಕಿಂತ ಹೈಯಲ್ಲಿರೋವಂಥದ್ದು, ಬಿಸ್ಮತ್, ಆ್ಯಂಟಿಮನಿ, ಹೈಡ್ರೋಜನ್, ಲೆಡ್, ಟಿನ್, ಇವೆಲ್ಲ ಇದೆಯಲ್ಲ, ಇದರಲ್ಲಿ ಯಾವುದಾದ್ರು ಬಂದರೆ ಕಾಪರ್ನ ಓಡಿಸುತ್ತೆ. ಈ ಮೆರ್ಕುರಿ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಬಂದರೆ ಅದಕ್ಕೆ ಕಾಪರ್ನ ಓಡಿಸೋಷ್ಟು ಅಥವಾ ಅದನ್ನು ಡಿಸ್ಪ್ಲೇಸ್ ಮಾಡಿಸೋಷ್ಟು ಶಕ್ತಿ ಇರೋದಿಲ್ಲ. ಸೊ ಅದೇ ಥರ ಕಾಪರ್, ಅದೇ ಥರ ಜಿಂಕ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಿಂಕ್ ಇದೆ ನೋಡ್ಬೋದು ನೀವು. ಈ ಜಿಂಕ್ನ ಓಡಿಸ್ಬೇಕು ಅಲ್ಲಿಂದ ಅಂದರೆ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರೋಟಿಯಂ, ಬೇರಿಯಂ ಈ ಥರ ಯಾವುದಾದ್ರೂ ಒಂದು ಇರಬೇಕು. ಅದಕ್ಕಿಂತ ಹೈಲಿ ರಿಯಾಕ್ಟಿವ್ ಆಗಿರೋವಂಥದ್ದು, ಅದಕ್ಕಿಂತ ಲೋ ರಿಯಾಕ್ಟಿವ್ ಇರೋದಿದ್ರೆ ಆಗೋದಿಲ್ಲ. ಸೊ ಈ ಥರ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು, ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಟರ್ನಿಂಗ್ಸ್. ಈ ಥರ ನೋಡಿಕೊಂಡು ನೀವು ಈ ರಿಯಾಕ್ಷನ್ ಆಗುತ್ತಾ ಅಥವಾ ಇದು ನೋಡಿಸುತ್ತಾ ಇಲ್ವಾ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಅದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಆ್ಯಕ್ಚುಲಿ ನೀವು 10th ಸ್ಟ್ಯಾಂಡರ್ಡಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಸೊ ಇಲ್ಲಿಗೆ ಇಷ್ಟು ಸಾಕಾಗತ್ತೆ. ಫೈನಲಿ ಬಂದು ನಾವು ಇವಾಗ ಇದೆಲ್ಲ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಾನು ಹೇಳಿರೋದನ್ನೇ ಇಲ್ಲಿ ಸುಮಾರು ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಗೆ ಬೇಕು ಅಂದರೆ ಒಂದು ಸರಿ ಟೆಕ್ಸ್ಟ್ ಬುಕ್ ಕೂಡ ನೀವು ಓದ್ಕೊಳ್ಬೋದು. ಫೈನಲಿ, ಯೂಸಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈಗ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಅದು ಒಂದು ಸ್ಲೈಡ್ ಇದೆ ನೋಡೋಣ. ಯೂಸಸ್ ಆಫ್ ಮೆಟಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಿಷಿನರಿ. ನೋಡಿ, ಇಲ್ಲಿವರೆಗೂ ನಾವು ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನು, ಏನೇನು ಪ್ರಾಪರ್ಟೀಸ್ ಇರಬೇಕು ಕಂಪ್ಲೀಟ್ ಅರ್ಥ ಆಗೋಯಿತು. ಈಗ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತಷ್ಟೆ. ಸೊ ಮೆಟಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಿಷಿನರಿ. ಫಾರ್ ಎಕ್ಸಾಂಪಲ್ ಕಾರ್ಗಳನ್ನ, ಟ್ರೈನ್ಗಳನ್ನ ಏನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರು ಅದರಲ್ಲಿ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಯುಟೆನ್ಸಿಲ್ಸ್ ಅಂದರೆ ಕುಕ್ಕರು, ಬಾಯ್ಲರ್ಗಳು, ಅಡುಗೆ ಮನೆ ಪಾತ್ರೆಗಳು, ಸೌಟ್ಗಳು, ಇವೆಲ್ಲದರಲ್ಲೂ ಯೂಸ್ ಮಾಡ್ತೀವಿ ಮೆಟಲ್ಗಳನ್ನ. ಡೆಕೋರೇಷನ್ಸಾಗಿ ಯೂಸ್ ಮಾಡ್ತೀವಿ, ಗೋಲ್ಡ್, ಸಿಲ್ವರ್ ಇವು ಕೂಡ ಮೆಟಲ್ಸ್. ಸೊ ಇವನ್ನು ಕೂಡ ಡೆಕೋರೇಷನ್ಸ್ ಥರ ಯೂಸ್ ಮಾಡ್ತೀವಿ. ಮೆಟಲ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ವೈರ್ಸ್. ಎಲೆಕ್ಟ್ರಿಕ್ ವೈರ್ ನೀವೇನು ಕಾಪರ್ ವೈರ್, ಅಲ್ಯೂಮಿನಿಯಂ ವೈರ್ ಎಲ್ಲ ನೋಡ್ತೀರಾ, ಅದರಲ್ಲೂ ಕೂಡ ಯೂಸ್ ಮಾಡ್ತೀವಿ. ಫೈನಲಿ, ಕನ್ಸ್ಟ್ರಕ್ಷನ್ ಪರ್ಪಸ್. ಈಗ ಮನೆ ಏನಾದರೂ ಕಟ್ಟಬೇಕು ಅಂದರೆ ಕಬ್ಬಿಣದ ಪಿಲ್ಲರ್ ಎಲ್ಲ ಆಗ್ತೀವಲ್ವ, ಸೊ ಅದರಲ್ಲೆಲ್ಲ ಕೂಡ ಕಬ್ಬಿಣ ಯೂಸ್ ಮಾಡಿರ್ತಾರೆ. ಸೊ ಐರನ್ ಮತ್ತು ಸ್ಟೀಲ್ ಅದರಲ್ಲೆಲ್ಲ ಯೂಸ್ ಆಗೋದು. ಬರೀ ಇಷ್ಟೇ ಅಲ್ಲ, ಸುಮಾರರಲ್ಲಿ ಮೆಟಲ್ಸು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಾನ್ ಮೆಟಲ್ಸ್ ಯಾವುದರಲ್ಲಿ ಯೂಸ್ ಆಗುತ್ತೆ. ಆಕ್ಸಿಜನ್ ಈಸ್ ಯೂಸ್ಡ್ ಫಾರ್ ಬ್ರೀತಿಂಗ್. ನೋಡಿ, ಆಕ್ಸಿಜನ್ ಕೂಡ ಒಂದು ನಾನ್ ಮೆಟಲ್. ಸೊ ಇದನ್ನು ನಾವು ಉಸಿರಾಡೋದಕ್ಕೆ ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ಸ್ ಹೆನ್ಯಾನ್ಸ್ ದಿ ಗ್ರೋತ್ ಆಫ್ ಪ್ಲಾಂಟ್ಸ್. ಈಗ ಯೂರಿಯಾ ಅದೆಲ್ಲ ಹೇಳ್ತೀವಲ್ವ, ನೈಟ್ರಸ್ಸು, ನೈಟ್ರೇಟ್ಸ್, ಅವೆಲ್ಲ ಅವೆಲ್ಲ ಕೂಡ ನಾನ್ ಮೆಟಲ್ಸ್. ಇವೆಲ್ಲ ಕೂಡ ಪ್ಲಾಂಟ್ಸ್ನ ಚೆನ್ನಾಗಿ ಬೆಳೆಸೋದಕ್ಕೆ ಯೂಸ್ ಮಾಡ್ತೀವಿ. ಕ್ಲೋರಿನ್ ಈಸ್ ಯೂಸ್ಡ್ ಇನ್ ವಾಟರ್ ಪ್ಯೂರಿಫಿಕೇಷನ್. ಈಗ ಕ್ಲೋರಿನ್ ಅಂತ ಒಂದು ಬರುತ್ತೆ, ಅದನ್ನು ನಾವು ನೀರನ್ನ ಪ್ಯೂರಿಫೈ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಇದು ಕೂಡ ನಾನ್ ಮೆಟಲ್. ನಾನ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ಸ್. ನೀವು ಡೆಟಾಲ್, ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಇವೆಲ್ಲ ಏನಾದರೂ ಇತ್ತಂದರೆ ಅದರಲ್ಲೂ ಕೂಡ ನಾನ್ ಮೆಟಲ್ಸ್ ಇರುತ್ತೆ. ಮತ್ತು ಕ್ರ್ಯಾಕರ್ಸ್, ಇವಾಗ ಪಟಾಕಿ ಎಲ್ಲ ಹೊಡಿತೀವಲ್ಲ, ಅದರಲ್ಲೂ ಕೂಡ ನಾನ್ ಮೆಟಲ್ಸ್ ಇರುತ್ತೆ. ಬರೀ ಇಷ್ಟರಲ್ಲೇ ಇದೆ ಅಂತಲ್ಲ, ಆಲ್ಮೋಸ್ಟ್ ಆಲ್ ಸುಮಾರಲ್ಲಿ ಜಾಸ್ತಿ ಇದರಲ್ಲಿ ನಾನ್ ಮೆಟಲ್ಸ್ ಇರುತ್ತೆ, ಮತ್ತು ಜಾಸ್ತಿ ಇದರಲ್ಲಿ ಮೆಟಲ್ಸ್ ಕೂಡ ಇರುತ್ತೆ. ಸೊ ಮೆಟಲ್ಸ್ ಅಂದರೆ ನಾನ್ ಮೆಟಲ್ಸ್ ಅಂದರೆ ಏನು ಅಂತ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ನನ್ನ ಪ್ರಕಾರ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಸುಮಾರು ಡೌಟ್ ಬರುತ್ತೆ. ಆ ಡೌಟ್ ಏನಾದರೂ ಬಂತು ಅಂದರೆ ನೀವು ಅದನ್ನು ಕಮೆಂಟ್ ಮಾಡಿ, ಏನು ಎದ್ರ್ಕೊಳ್ಳೋಕೆ ಹೋಗಬೇಡಿ, ಏನು ಕೇಳೋದು ಎತ್ತ ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ಆದರೆ ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಮಾಡ್ತೀನಿ, ಇಲ್ಲ ಅಂದರೆ ಸಪ್ರೇಟ್ ವಿಡಿಯೋ ಮಾಡಿ ಕ್ಲಿಯರ್ ಮಾಡ್ತೀನಿ. ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ, ತೊಂದರೆ ಇಲ್ಲ. ಮತ್ತು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಬಾಯ್.